ಓಕೆ, ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಹಾಗಾದರೆ ಯಾರ್ಯಾರು ಹಾಜರ್, ಯಾರ್ಯಾರು ಚಕ್ಕರ್ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಅತೃಪ್ತ ಶಾಸಕರು, ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಯಾರ್ಯಾರು ಬರ್ತಾರೆ ಸದನಕ್ಕೆ, ಯಾರ್ಯಾರು ಬರಲ್ಲ ಅಂತಕ್ಕಂಥದ್ದೇ ಕುತೂಹಲವಾಗಿದೆ. ಅಧಿವೇಶನಕ್ಕೆ ಚಕ್ಕರಾಗಿ ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾರಾ ಈ ರೆಬಲ್ಸ್, ಪಕ್ಷದ ವಿಪ್ ಉಲ್ಲಂಘಿಸಿ ಸೆಡ್ಡು ಹೊಡಿತಾರ ಅತೃಪ್ತ ಶಾಸಕರು. ಇವತ್ತು ಒಂದು ವೇಳೆ ಬರಲಿಲ್ಲ ಅಂತಂದರೆ ಅನರ್ಹತೆಯ ಅಸ್ತ್ರದ ಭೀತಿಯನ್ನು ಎದುರಿಸಬೇಕಾಗುತ್ತೆ ಇವರೆಲ್ಲರೂ ಕೂಡ. ಆದರೆ ಈ ವಿಚಾರ ಸುಪ್ರೀಂ ಕೋರ್ಟ್ ಮುಂದಿರೋದ್ರಿಂದ ಮುಂಬೈನಲ್ಲೇ ಉಳಿಯೋದಕ್ಕೆ ಅತೃಪ್ತ ಶಾಸಕರೆಲ್ಲ ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಸದನಕ್ಕೆ ಹಾಜರಾಗುವುದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಸದನದ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ನಮ್ಮ ರಾಜೀನಾಮೆ ಇತ್ಯರ್ಥವಾಗುವ ತನಕ ಈ ವಿಪ್ ಸೇರಿದಂತೆ ಯಾವ ಅನರ್ಹತೆಯ ಅಸ್ತ್ರಗಳು ಕೂಡ ನಮಗೆ ಆಗಬಾರದು, ಆ ರೀತಿ ತಾವು ಆದೇಶವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಪರಿಗಣಿಸುತ್ತೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಓಕೆ, ಹಾಗಾದರೆ ಏನೇನು ನಡೀಬಹುದು ಇವತ್ತು ಸದನದಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ. ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಸದನದಲ್ಲಿ BJP ಪ್ರತಿಭಟನೆಯನ್ನು ಮಾಡಬಹುದು. ಮೊದಲನೇ ದಿನ ಆಗಿದ್ದರಿಂದ ಮಾಡ್ತಾರಾ ಇಲ್ವಾ, ಬಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. BJPಯವರು ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಸರ್ಕಾರಕ್ಕೆ ಬಹುಮತ ಇಲ್ಲ, ರಾಜೀನಾಮೆ ಕೊಡಿ ನೀವು ಅಂತನ್ಬಿಟ್ಟು ಮಾಡ್ಬೋದು. ಅತೃಪ್ತ ಶಾಸಕರು ವಿಪ್ಗೆ ಡೋಂಟ್ ಕೇರ್ ಅಂತ ಹೇಳಿ ಗೈರಾಗಬಹುದು, ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅವ್ರು ಯಾರೂ ಕೂಡ ಮುಂಬೈನಿಂದ ವಾಪಸ್ ಬಂದಿಲ್ಲ, ಹಾಗಾಗಿ ಅವ್ರು ಯಾರೂ ಕೂಡ ಸದನಕ್ಕೆ ಇವತ್ತು ಹಾಜರಾಗೋದಿಲ್ಲ. ಸಹಜವಾಗಿಯೇ ವಿಪ್ಗೆ ಅವರೆಲ್ಲರೂ ಕೂಡ ಡೋಂಟ್ ಕೇರ್ ಅಂತ, ಯಾಕೆಂದರೆ ಅವ್ರಿಗೆ ಇವೆಲ್ಲ ಗೊತ್ತಿದೆ, ಅವರು ಕೂಡ ಕಾನೂನು ಪಂಡಿತರ ಸಲಹೆ ಸೂಚನೆಗಳನ್ನು ಪಡೆದಿರ್ತಾರೆ. ಇನ್ನು ಕಾಂಗ್ರೆಸ್ JDSನಿಂದ ವಿಪ್ ಉಲ್ಲಂಘನೆ ಸಂಬಂಧ ಸ್ಪೀಕರ್ಗೆ ದೂರು ನೀಡುವಂತಹ ಸಾಧ್ಯತೆ ಇದೆ. ನಿನ್ನೆ ಸ್ಪೀಕರ್ ಅವರನ್ನು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಭೇಟಿಯಾಗಿದ್ದರಲ್ಲ, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಅವರನ್ನು ಭೇಟಿಯಾಗಿ ನೋಡಿ ನಾವು ವಿಪ್ ಉಲ್ಲಂಘಿಸಿದರೂ ಕೂಡ ನಮ್ಮ ಪಕ್ಷದ ಶಾಸಕರು ಬಂದಿಲ್ಲ, ಇವರನ್ನು ಅನರ್ಹ ಮಾಡಿ ಅಂತ ಶಿಫಾರಸನ್ನು ಮಾಡಬಹುದು. ವಿಪ್ ಉಲ್ಲಂಘನೆ ದೂರನ್ನೇ ಸ್ಪೀಕರ್ ಅಸ್ತ್ರವನ್ನಾಗಿಸಿಕೊಳ್ಳಬಹುದು. ಅಂದರೆ ರಾಜೀನಾಮೆಗೂ ಮೊದಲು ಇದನ್ನು ಇತ್ಯರ್ಥ ಮಾಡಿಬಿಡ್ತೀನಿ ಅಂತ ಕೂತ್ಕೊಂಡು ಇವರನ್ನು ಅನರ್ಹಗೊಳಿಸುವಂತಹ ಪ್ರಕ್ರಿಯೆಗೆ ಸ್ಪೀಕರ್ ಮುಂದಾಗಬಹುದು ಅಂತಕ್ಕಂಥ ಸಾಧ್ಯತೆ, ಇವೆಲ್ಲ ಪ್ರಾಬಬಿಲಿಟೀಸ್ ನಾವು ಹೇಳ್ತಾ ಇರೋದು. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅತೃಪ್ತರನ್ನು ಅನರ್ಹಗೊಳಿಸಬಹುದು. ಒಂದು ವೇಳೆ ಅನರ್ಹಗೊಳಿಸಿದಲ್ಲಿ ಮತ್ತೊಂದು ಕಾನೂನು ಸಂಘರ್ಷಕ್ಕೆ ಮುಂದಾಗಬೇಕಾಗುತ್ತೆ, ಅವರೆಲ್ಲರೂ ಕೂಡ ಅನರ್ಹಗೊಂಡಿರೋರು, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸೊ ಹಾಗಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು ರಾಜ್ಯಪಾಲರು ಮಧ್ಯಪ್ರವೇಶವನ್ನು ಮಾಡಬಹುದು ಇವತ್ತು ಆ ರೀತಿ ಏನಾದರೂ ಆದರೆ. ಒಂದು ವೇಳೆ ರಾಜೀನಾಮೆಗೂ ಮೊದಲೇ ಅನರ್ಹಗೊಳಿಸುವಂತಹ ತೀರ್ಮಾನಕ್ಕೆ ಸ್ಪೀಕರ್ ಬಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಹೇಳಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ವಿಧಾನಸಭೆ ವಿಶ್ವಾಸಮತ ಯಾಚನೆ ಮಾಡಿ ಅಂತ ಹೇಳಬಹುದು ಸ್ಪೀಕರ್ಗೆ, ಕುಮಾರಸ್ವಾಮಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ. ಅಥವಾ BJPಯವರೇ ರಾಜ್ಯಪಾಲರನ್ನು ಭೇಟಿಯಾಗಿ ವಿಶ್ವಾಸಮತ ಯಾಚನೆ ಮಾಡೋದಕ್ಕೆ ತಾವು ಸೂಚನೆ ಕೊಡಿ ಅಂತ ಕೇಳಬಹುದು. ಇವೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಅವೆಲ್ಲ ಸಮಯ ಕಳೆದಂತೆ ಏನೇನಾಯಿತು ಅಂತಕ್ಕಂಥದ್ರ ಬಗ್ಗೆ ಸ್ಪೆಸಿಫಿಕ್ ರೀಸನ್ಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಗೆ ಕೂಡ ಕೇಂದ್ರಕ್ಕೆ ರಾಜ್ಯಪಾಲರು ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಅದು ಆಗಬಹುದು, ಯಾಕೆಂದರೆ ಅದನ್ನು ಸಂಪುಟ ತೀರ್ಮಾನ ಮಾಡಬೇಕಾಗುತ್ತೆ. ಕೇಂದ್ರದ ಸಂಪುಟ ಶಿಫಾರಸು ಮಾಡುವಂತಹ ಕರ್ತವ್ಯ ರಾಜ್ಯಪಾಲರದ್ದು, ಬಟ್ ಅದನ್ನು ಅಂಗೀಕಾರ ಮಾಡೋದು ಬಿಡೋದು ಕೇಂದ್ರ ಸಂಪುಟಕ್ಕೆ ಸೇರಿದ್ದು. ಅವರು ತೀರ್ಮಾನ ತಗೊಂಡ್ರೆ ಬೇಕಾದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಬಹುದು. ರಾಜ್ಯಪಾಲರ ವರದಿಯನ್ನು ಆಧರಿಸಿ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತೆ. ಇವೆಲ್ಲವೂ ಕೂಡ ಸಾಧ್ಯತೆಗಳ ಬಗ್ಗೆ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ. ಒಂದು ವೇಳೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಅತೃಪ್ತ ಶಾಸಕರು ಇವತ್ತು ವಿಧಾನಮಂಡಲ ಅಧಿವೇಶನಕ್ಕೆ ಹಾಜರಾಗಲಿಲ್ಲ ಅಂತಂದರೆ ಏನೇನು ಆಗಬಹುದು ಅಂತಕ್ಕಂಥದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕೆಲವೊಂದು ಸಂದರ್ಭದಲ್ಲಿ ಅನರ್ಹತೆಯ ಭೀತಿಯನ್ನು ಎದುರಿಸಬೇಕಾಗುತ್ತೆ. ಸ್ಪೀಕರ್ ಅವರು ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ, ಯಾಕೆಂದರೆ ಕಾಂಗ್ರೆಸ್ ಮತ್ತು JDS ಪಕ್ಷ ಎರಡೂ ಪಕ್ಷಗಳು ತಮ್ಮ ಪಕ್ಷದ ಶಾಸಕರಿಗೆ ವಿಪ್ಪನ್ನು ನೀಡಿರೋದ್ರಿಂದ ಇವತ್ತಿನ ಅಧಿವೇಶನಕ್ಕೆ ಅವರು ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಅವರು ಹಾಜರಾಗಲಿಲ್ಲ ಅಂತಂದರೆ ಆಗ ಎರಡೂ ಪಕ್ಷದ ಶಾಸಕಾಂಗ ನಾಯಕರು ರಾಜೀನಾಮೆ ಸ್ಪೀಕರ್ ಅವರಿಗೆ ಒಂದು ಇದನ್ನು ಕೊಡಬಹುದು, ಏನಂತಂದರೆ ಒಂದು ಮಾಹಿತಿಯನ್ನು ಕೊಡಬಹುದು ಈ ಥರ ಆಗಿದ್ದಾರೆ, ಅವ್ರನ್ನ ಅನರ್ಹಗೊಳಿಸಿ ಅಂತಕ್ಕಂಥದ್ದು. ಸೊ ನೋಡೋಣ ಏನೇನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಈಗಿರ್ತಕ್ಕಂಥ ಪ್ರಶ್ನೆ, ಒಂದು ವೇಳೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಅತೃಪ್ತ ಶಾಸಕರು ಸದನಕ್ಕೆ ಹಾಜರಾಗಲಿಲ್ಲ ಅಂದರೆ ಏನೇನು ಆಗಬಹುದು ಅಂತ? ಸುಕೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮಗೆ? ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಏನೇನು ನಡೀಬಹುದು ಇವತ್ತು ಅಂತ. ಕಾಂಗ್ರೆಸ್ ಮತ್ತು JDSನಿಂದ ವಿಪ್ ಉಲ್ಲಂಘನೆ ಸಂಬಂಧ ಇವತ್ತು ದೂರು ನೀಡುವಂತಹ ಸಾಧ್ಯತೆ ಇದೆ. ವಿಪ್ ಉಲ್ಲಂಘನೆ ದೂರನ್ನೇ ಸ್ಪೀಕರ್ ಅಸ್ತ್ರವನ್ನಾಗಿಸಿಕೊಳ್ಳಬಹುದು. ರಾಜೀನಾಮೆಗಿಂತ ಹೆಚ್ಚು ಮಹತ್ವವನ್ನು
ಈ ವಿಪ್ ಉಲ್ಲಂಘನೆ ಪಡ್ಕೊಳ್ಳಬಹುದು. ಹಾಗಾಗಿ ಅವರನ್ನು ಎಸ್ ಕುಮಾರಸ್ವಾಮಿ ಅವರು ದೇವೇಗೌಡರ ನಿವಾಸದಿಂದ ಹೊರಡ್ತಾ ಇರತಕ್ಕಂಥ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಸೊ ಎಲ್ರಿಗೂ ವಿಶ್ ಮಾಡಿ ಕುಮಾರಸ್ವಾಮಿ ಅವರು ಅಲ್ಲಿ ಹೊರಡ್ತಾ ಇರತಕ್ಕಂಥದ್ದನ್ನು ನೋಡಿರ್ಬೋದು. ಅವರು ತಮ್ಮ ತಂದೆಯನ್ನು ಭೇಟಿಯಾಗೋದಕ್ಕೆ ಅಂತ ಬಂದಿದ್ದರು. ತಂದೆಯ ಜೊತೆ ಸುಮಾರು 2 ಗಂಟೆಗಳ ಕಾಲ ಅವರು ಮಾತುಕತೆಯನ್ನು ನಡೆಸಿದ ನಂತರ ಈಗ ಅವರು ಅಲ್ಲಿಗೆ ಬಂದಿದ್ದಾರೆ. ದೇವೇಗೌಡರ ಮಗಳ ಮನೆ ಅದು. ಆ ಮಗಳ ಮನೆಯಲ್ಲೇ ದೇವೇಗೌಡರು ಇರೋದು, ಅವ್ರ ಮಗಳು ಅವರ ಅಳಿಯನ ಜೊತೆಯಲ್ಲೇ ಅವರಿರೋದು. ಸೊ ಹಾಗಾಗಿ ಪದ್ಮನಾಭನಗರದಲ್ಲಿ ಇರತಕ್ಕಂಥ ನಿವಾಸದಲ್ಲಿ ಈಗ ಅವರು ಬಂದಿದ್ದಾರೆ. ಮತ್ತೆ ಸಂಪರ್ಕ ಮಾಡೋಣ ನನ್ನ ಕೊಲೀಗ್ ಸುಕೇಶ್ ಅವರನ್ನು. ಸುಕೇಶ್, ರಾಜೀನಾಮೆ ಕೊಟ್ಟಂತಹ ಅತೃಪ್ತ ಶಾಸಕರು ಇವತ್ತು ಸದನಕ್ಕೆ ಬರಲಿಲ್ಲ ಅಂತಂದರೆ ಸಿ ಎಂ ಮುಂದೆ ಇರತಕ್ಕಂಥ ಆಯ್ಕೆ, ಸಿ ಎಲ್ ಪಿ ಲೀಡರ್ ಮುಂದೆ ಇರತಕ್ಕಂಥ ಆಯ್ಕೆ, ಸ್ಪೀಕರ್ ಮುಂದೆ ಇರತಕ್ಕಂಥ ಆಯ್ಕೆ, ಏನೇನು ಮಾಡಬಹುದು ಅರವಿಂದ್? ಏನು ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಶಾಸಕರುಗಳು ಇವತ್ತು ವಿಪ್ಪನ್ನು ಕೂಡ ಉಲ್ಲಂಘಿಸಿ ಸದನಕ್ಕೆ ಬರಲಿಲ್ಲ ಅಂದರೆ ಮತ್ತೊಂದು ಪ್ರಬಲವಾದ ಒಂದು ದೂರು ಅವರ ವಿರುದ್ಧ ದಾಖಲಾಗಲಿಕ್ಕೆ ಬೇಕಾದಂಥ ಪೂರಕವಾದಂಥ ಸಾಕ್ಷ್ಯ ಸಿಕ್ಕಂತಾಗುತ್ತದೆ. ಯಾಕಂತಂದರೆ ಸದನದ ಹೊರಗಡೆ ವಿಪ್ ಅಪ್ಲೈ ಆಗಲ್ಲ ಅನ್ನೋದಾದರೆ ಸದನದ ಒಳಗೆ ಖಡಾಖಂಡಿತವಾಗಿ ವಿಪ್ ಅಪ್ಲೈ ಆಗೇ ಆಗುತ್ತೆ. ಮತ್ತು 12ನೇ ತಾರೀಕಿನಿಂದ 26 ಸದನ ನಡೆಯುವ ಅಷ್ಟು ದಿನವೂ ಕೂಡ ಶಾಸಕರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂಥ ವಿಪ್ಪನ್ನು ಕೂಡ ಜಾರಿ ಮಾಡಿರೋದ್ರಿಂದ ಸಹಜವಾಗಿಯೇ ಶಾಸಕರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರಿಗೆ ಪ್ರಬಲವಾದ ಒಂದು ಅಸ್ತ್ರ ಸಿಕ್ಕಂತಾಗುತ್ತೆ. ಆ ಅಸ್ತ್ರವನ್ನು ಪ್ರಯೋಗ ಮಾಡುವ ಮೂಲಕವಾಗಿ ಅವರು ಪಕ್ಷ ಏನು ಈಗಾಗಲೇ ಶಾಸಕರುಗಳು ರಾಜೀನಾಮೆ ಕೊಟ್ಟು ವಿಭಿನ್ನವಾದ ಚಟುವಟಿಕೆಯನ್ನು ಕಳಿಸ್ತಾ ಇದ್ದಾರೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮತ್ತೊಂದು ದೂರನ್ನು ದಾಖಲು ಮಾಡಲಿಕ್ಕೆ ಇವುಗಳು ಮುಂದಾಗ್ತಾರೆ. ಮತ್ತು ಇದು ಅಥೆಂಟಿಕ್ ಆದ ದೂರ ಕೂಡ ಆಗುತ್ತೆ ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.